ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕದಲ್ಲಿ ಇಪ್ಪತ್ತೈದು ಕ್ಷೇತ್ರಗಳನ್ನು ಗೆದ್ದಿರುವಂಥ ಬಿ ಜೆ ಪಿ ಈ ಬಾರಿ ಜೆ ಡಿ ಎಸ್ ಜೊತೆ ಸೇರಿಕೊಂಡು ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಕೂಡ ಕ್ಲೀನ್ ಸ್ವೀಪ್ ಮಾಡುವ ಲೆಕ್ಕಾಚಾರದಲ್ಲಿದೆ ಹೀಗಾಗಿ ಶ್ರೀರಾಮ ಮಂದಿರ ಅಯೋಧ್ಯೆಯಲ್ಲಿ ಉದ್ಘಾಟನೆ ಹಿಂದುತ್ವದ ಅಜೆಂಡಾ ಇವೆಲ್ಲವ ಒಟ್ಟಾಗಿ ಪ್ರಬಲ ಅಸ್ತ್ರವನ್ನು ಅಭ್ಯರ್ಥಿಗಳ ವಿಚಾರದಲ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಬಿ ಜೆ ಪಿ ಸಜ್ಜಾಗಿದ್ದು ಆರ್ ಎಸ್ ಎಸ್ ಹಿನ್ನೆಲೆ ಉಳ್ಳಂತಹ ಎರಡು ಈ ಹಾಲನ್ನ ಬೆಳಗ್ಗೆ ಎದ್ದ ತಕ್ಷಣ ನೀವು ಕೊಡಿಸಿ ಸಿರಿಧಾನ್ಯದಿಂದ ತಯಾರದಂತ ಹಾಲು ಯಾವುದೇ ರಾಸಾಯನಿಕ ಬಣ್ಣ ಬಳಸದೆ ತಯಾರಿಸಿದಂತ ಜೀನಿ ಸಿರಿಧಾನ್ಯಗಳ ಹಾಲು ಮೂರು ಅಭ್ಯರ್ಥಿಗಳನ್ನ ಈ ಬಾರಿ ಕರ್ನಾಟಕದಲ್ಲಿ ಲೋಕಸಭಾ ಕ್ಷೇತ್ರಗಳಲ್ಲಿ ಕಣಕ್ಕಿಳಿಸೋಕೆ ಸಜ್ಜಾಗಿದೆ ಈ ನಿಟ್ಟಿನಲ್ಲಿ ಆರ್ ಎಸ್ ಎಸ್ ನಾಯಕರ ಜೊತೆ ಸಾಕಷ್ಟು ಚರ್ಚೆ ಆಗಿದೆ ಆರ್ ಎಸ್ ಎಸ್ನ ನ ಕಂಪ್ಲೀಟ್ ಟೀಮ್ ಇಡೀ ದೇಶಾದ್ಯಂತ ಈ ವಿಚಾರದಲ್ಲಿ ಕಾರ್ಯಪ್ರವೃತ್ತರಾಗಲಿದ್ದು ಕರ್ನಾಟಕದಲ್ಲಿ ಕೂಡ ಲೋಕಸಭಾ ವಿಚಾರಕ್ಕೆ ಒಂದಷ್ಟು ಜನ ಹಿಂದುತ್ವದ ಅಜೆಂಡಾದ ಆಧಾರದ ಮೇಲೆ ಜನರ ಬಳಿ ಮತವನ್ನು ಯಾಚಿಸಲಿದ್ದಾರೆ ಮುಖ್ಯವಾಗಿ ಸಿದ್ದರಾಮಯ್ಯನವರ ಕ್ಷೇತ್ರ ಅಂದರೆ ಕರ್ನಾಟಕದ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ಬಿಜೆಪಿಗೆ ಅತಿ ಹೆಚ್ಚು ಲೀಡ್ ಬರಲೇಬೇಕನ್ನೋದು ಆರ್ ಎಸ್ ಎಸ್ನ ಟಾರ್ಗೆಟ್ ಹೀಗಾಗಿ ಕರ್ನಾಟಕದ ಎರಡು ಅಥವಾ ಮೂರು ಕ್ಷೇತ್ರಗಳಲ್ಲಿ ಪಿಯಿಂದ ಆರ್ ಎಸ್ ಎಸ್ ಹಿನ್ನೆಲೆ ಉಳ್ಳುವಂಥವರು ಕಣಕ್ಕಿಳಿಯುವ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದಿವೆ ಈಗಾಗಲೇ ಯಾವ ಕ್ಷೇತ್ರದಲ್ಲಿ ಹಿಂದುತ್ವದ ಅಜೆಂಡಾ ಜೋರಾಗಿದೆ ಯಾವ ಕ್ಷೇತ್ರದಲ್ಲಿ ಹಿಂದುತ್ವದ ಆಧಾರದ ಮೇಲೆ ಮತಗಳು ಬೀಳುತ್ತವೆ ಅಂಥ ಕ್ಷೇತ್ರಗಳಲ್ಲಿ ಸದ್ಯ ಇರುವಂಥ ಅಭ್ಯರ್ಥಿಗಳು ಅಸಮರ್ಥರು ಅನ್ನಿಸಿದರೆ ಹಿಂದುತ್ವದ ಅಜೆಂಡಾ ಇದ್ದು ಪಿಗೆ ಪಕ್ಷ ಬಲವಿದ್ದು ಅಭ್ಯರ್ಥಿ ವೀಕ್ ಅನ್ಸಿದರೆ ಅಂಥ ಜಾಗದಲ್ಲಿ ಮೊದಲು ಆರ್ ಎಸ್ ಎಸ್ ಹಿನ್ನಲೆ ಹಿನ್ನೆಲೆ ಉಳ್ಳರ್ನ ಕೆಣಕ್ಕಿಳಿಸೋದು ಲೆಕ್ಕಾಚಾರವಾಗಿದೆ ಬಿಜೆಪಿಯದ್ದು ಈ ಬಗ್ಗೆ ಹಿರಿಯ ನಾಯಕರೊಂದಿಗೆ ಸಾಕಷ್ಟು ಚರ್ಚೆ ಕೂಡ ಆಗಿದೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನ ಗೆಲ್ಲುವ ಗುರಿಯನ್ನು ಹೊಂದಿರುವಂತಹ ಬಿಜೆಪಿ ಮತ್ತು ಜೆ ಡಿ ಎಸ್ ಅತಿದೊಡ್ಡ ಲೆಕ್ಕಾಚಾರವನ್ನು ಮಾಡಿದ್ದು ಕೇಂದ್ರ ಸಚಿವ ಅಮಿತ್ ಶಾ ರಾಜ್ಯ ನಾಯಕರಿಗೆ ಈ ಬಗ್ಗೆ ಸೂಚನೆ ಕೊಟ್ಟಿದ್ದಾರೆ ಅದರ ಬೆನ್ನಲ್ಲೇ ಆರ್ ಎಸ್ ಮುಂಚೂಣಿ ನಾಯಕರು ಬಿಜೆಪಿ ವರಿಷ್ಠರೊಂದಿಗೆ ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ ಎರಡ್ ಸಾವಿರದ ಮೂರರ ಅಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಂಘ ಪರಿವಾರದ ಹಿನ್ನೆಲೆ ಉಳ್ಳಂತಹ ಹತ್ತು ಮಂದಿಗೆ ಬಿಜೆಪಿಯಿಂದ ಟಿಕೆಟನ್ನು ನೀಡಲಾಗಿತ್ತು ಹಾಗಾಗಿ ಈ ಬಾರಿ ಲೋಕಸಭಾ ಚುನಾವಣೆಯ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಕನಿಷ್ಠ ಮೂರು ಅಥವಾ ನಾಲ್ಕು ಕ್ಷೇತ್ರಗಳಲ್ಲಿ ಸಂಘ ಪರಿವಾರದ ಹಿನ್ನೆಲೆ ಉಳ್ಳ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವ ಚಿಂತನೆಯನ್ನ ಹೈಕಮಾಂಡ್ ನಡೆಸಿದೆ ಹೀಗಾಗಿ ಆರ್ ಎಸ್ ಎಸ್ ನಾಯಕರ ಜೊತೆಯಲ್ಲಿ ಕೂಡ ಬ್ಯಾಕ್ ಟು ಬ್ಯಾಕ್ ಸಭೆಗಳಾಗುತ್ತಾ ಇವೆ ಬಿ ಜೆ ಪಿ ಅಂದರೆ ಹಿಂದುತ್ವ ಜೊತೆಗೆ ಆರ್ ಎಸ್ ಎಸ್ನ ಬಲವೂ ಸೇರಿದರೆ ಅದು ಅತಿ ದೊಡ್ಡ ಅಸ್ತ್ರವಾಗಿ ಎದುರಾಳಿಗಳನ್ನು ಹತ್ತಿಕ್ಕುವಲ್ಲಿ ಯಶಸ್ವಿ ಆಗುತ್ತೆ ಅನ್ನೋದು ಪಿಯ ಲೆಕ್ಕಾಚಾರ ವೀಕ್ಷಕರೇ ಈ ಹಿಂದುತ್ವದ ಅಜೆಂಡಾದಲ್ಲೇ ಸಾಗಿದಂತಹ ಬಿಜೆಪಿ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಅರವತ್ತಾರು ಸ್ಥಾನಕ್ಕೆ ಕುಸಿತು ಇದೀಗ ಮತ್ತೆ ಆರ್ ಎಸ್ ಎಸ್ ಪ್ಲಸ್ ಬಿ ಜೆ ಪಿ ಒಟ್ಟಾಗಿ ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬೀಳೋಕೆ ಲೋಕಸಭಾ ಚುನಾವಣೆಯಲ್ಲಿ ಸಜ್ಜಾಗಿದೆ ಇದು ಯಾರಿಗೆ ಪ್ಲಸ್ ಆಗುತ್ತೆ ಯಾರಿಗೆ ಮೈನಸ್ ಆಗುತ್ತೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು